ಸಾವಿರದ 2022 ಮತ್ತು 2023 ಸಾಲಿನ ಮುಂಗಾರು ಬೆಳೆ ವಿಮೆ ಚೆಕ್ ಮಾಡೋಗಿದ್ದಾನೆ. ಚೆಕ್ ಮಾಡೋದಕ್ಕಂದ್ರೆ ಹೊಸ ಟ್ಯಾಬ್ ಬಂದ್ಬಿಟ್ಟು ಇದನ್ನ ಸಂರಕ್ಷಣೆ ಚೆಕ್ ಮಾಡ್ಕೊಳ್ಳೋಣ. ಸಂರಕ್ಷಣೆ ಬಂದ ತಕ್ಷಣ ನಾವು ಹಾಕೊಂಡು ಓಪನ್ ಮಾಡೋಣ. ಓಪನ್ ಮಾಡಿದ ಸಂರಕ್ಷಣೆ ಅಂತಿರಲಿಲ್ಲ, ಕ್ಲಿಕ್ ಮಾಡ್ಕೊಳ್ಳೋದ್ರೆ ಕ್ರಾಪ್ ಇನ್ಸೂರೆನ್ಸ್ ಇಲ್ಲಿ ಬಂದಿದೆ. ಸೀಸನ್ ಅಂತಿರುತ್ತಿಲ್ಲ 2022-23 ಡೇಟ್ಗಳನ್ನು ಇಲ್ಲೇ ರಾಗು ಅಂತಿದೆಯಲ್ಲ ಅದನ್ನ ಕಾರಿಫ್ ಅಂತ ಮಾಡ್ಕೊಳ್ಳೋಣ. ಮುಂಗಾರಿದು ನಂತರ ಮುಂದೆ ಅಂತ ಮಾಡ್ಕೊಳ್ಳೋಣ. ಮುಂದೆ ಅಂತ ಹಾಕಿದ ತಕ್ಷಣ ಈ ಥರ ನಮ್ಗೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ. ಅಂದ್ರೆ ಮೇನ್ ಪೇಜ್ ಅಂದ್ರೆ ಹೋಮ್ ಪೇಜ್ ಓಪನ್ ಆಯಿತು. ಹೋಮ್ ಪೇಜ್ ಅಲ್ಲಿ ಫಾರ್ಮರ್ ಸರ್ವಿಸ್ ಅಂತ ಇದೆಯಲ್ಲ, ಫಾರ್ಮರ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದೀವಿ. ಏನಿದೆ ಚೆಕ್ ಸ್ಟೇಟಸ್ ಅಂತ ಇದೆ, ಚೆಕ್ ಸ್ಟೇಟಸ್ ಮೇಲೆ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಚೆಕ್ ಸ್ಟೇಟಸ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಮ್ಗೆ ಏನಾದ್ರೆ ಸ್ಟೇಟಸ್ ಬೆಳೆ ಕ್ರಾಪ್ ಇನ್ಸೂರೆನ್ಸ್ ನಾವು 3 ಥರ ಅಲ್ಲಿ ನಾವು ಚೆಕ್ ಮಾಡ್ಕೋಬಹುದು. ಒಂದು ಪ್ರಪೋಸಲ್ ಅಂದ್ರೆ ಪ್ರಪೋಸಲ್ ಬೆಳೆ ಹಾಕಿರೋದ ಒಂದು ನಂಬರ್ ಗೊತ್ತಲ್ಲ ಅದ್ರ ಮೂಲಕ ಆಗಬಹುದು, ರೈತರು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಮೂಲಕ ಆಗಬಹುದು, ಅಥವಾ ರೈತರ ಆಧಾರ್ ಕಾರ್ಡ್ ನಂಬರ್ ಮೂಲಕ ನಾವು ಚೆಕ್ ಮಾಡ್ಕೋಬಹುದು. ನಮ್ಮ ಹತ್ರ ಏನಿದೆ ಪ್ರಪೋಸಲ್ ನಂಬರ್ ಇದೆ, ಪ್ರಪೋಸಲ್ ಕ್ಲಿಕ್ ಮಾಡ್ಕೊತಿದ್ದೀನಿ. ಜೊತೆಗೆ ಅದನ್ನ ಅಪ್ಲಿಕೇಶನ್ ನಂಬರ್ ಅನ್ನು ಹಾಕ್ತಾ ಇದ್ದೀನಿ. ಅಪ್ಲಿಕೇಶನ್ ನಂಬರ್ ಹಾಕೊಂಡ್ಬಿಟ್ಟು ನಾವೇನ್ ಮಾಡೋಣ, ಚೆಕ್ ಮಾಡೋದನ್ನ ನೋಡೋಣ. ಅಪ್ಲಿಕೇಶನ್ ಟೈಪ್ ಮಾಡಿದ್ದೀನಿ. ಇಲ್ಲಿ ಇದೆಲ್ಲ ಕ್ಯಾಪ್ಚರ್ ಕ್ಯಾಪ್ಚರ್ ಬಾಕ್ಸ್ ಅಲ್ಲಿ ಮಾಡ್ಕೊಬೇಕಾಗುತ್ತೆ. ತುಂಬಿದ ತಕ್ಷಣ ಏನ್ ಮಾಡೋಣ, ಸರ್ಚ್ ಬಾಕ್ಸ್ ಮೇಲೆ ಸರ್ಚ್ ಕ್ಲಿಕ್ ಮಾಡ್ಕೊಳ್ಳೋಣ. ಸರ್ಚ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ನೋಡಿ ಆದಂತಹ ವಿವರ ಬಂದು ಬರುತ್ತೆ. ನೋಡಿ ಇಲ್ಲ, ಅವ್ರದ್ದು ಫಸ್ಟ್ ಪ್ರಪೋಸಲ್ ಇದು ನಂಬರ್ ಇರುತ್ತೆ, ಅದ್ರ ಜೊತೆಗೆ ಅವ್ರ ಮೊಬೈಲ್ ನಂಬರ್ ಇರುತ್ತೆ, ಲಾಸ್ಟ್ಗೆ ಮತ್ತು ಆಧಾರ್ ಕಾರ್ಡ್ ನಂಬರ್ ಹೆಡ್ ಆಗಿರುತ್ತೆ, ಮತ್ತು ಅವ್ರ ಹೆಸರು ಇರುತ್ತೆ, ಮತ್ತು ನಾವು ಯಾವ ತರಹದ ಕಂಪ್ಲೀಟ್ ನಿಮಗೆ ಸ್ವೀಕೃತಿ ಆಗಿದೆ ಇಲ್ಲ ಅಪ್ಲಿಕೇಶನ್ ಇರ್ತೈತೆ, ಅಲ್ಲಿ ಎಲ್ಲಿ ಹಾಕಿದ್ದಾರೆ ಏನಂತಿರುತ್ತದೆ. ಜೊತೆಗೆ ಅದರ ತರ ಬಾಕ್ಸ್ ಅಲ್ಲಿ ಏನು ಇರ್ತೈತೆ ಅಂದ್ರೆ ಅವರು ಎರಡು ಅಪ್ಲೈ ಮಾಡಿದ್ದಾರೆ, ಎರಡು ಸರ್ವೆ ನಂಬರ್ ಮೂಲಕ ಅದು ಎಷ್ಟೆಷ್ಟು ಅಮೌಂಟ್ ಆಗಿದೆ ಅನ್ನೋದು ಇಲ್ಲಿ ಇದೆ. ಅಮೌಂಟ್ ಇದೆಯಲ್ಲ, ಅಮೌಂಟ್ ಬಾಕ್ಸ್ ಅಲ್ಲಿ ಇದೆ, ಇಲ್ಲಿ ಬಂದಿರ್ತದೆ ಅಮೌಂಟ್ ಹೌದಾ, ಮತ್ತು ಅವ್ರು ಯಾವ ಅಕೌಂಟ್ ಬಂದಿದೆ ಎಂಬುದು ಸಹ ಇಲ್ಲಿ ಇರ್ತೈತಿ ಹೌದಾ. ಅದು ಪೇಡ್ ಡೇಟ್ ಯಾವ್ದಿದೆ, 3/12/2022 ಬಂದಿದೆ, ಅದು ಸಹ ಇಲ್ಲಿ ಕೊಟ್ಟಿದ್ದಾರೆ. ಹೀಗೆ ನಾವು ಬೆಳೆ ಮಾಸನ್ನು ಚೆಕ್ ಮಾಡ್ಕೋಬಹುದು ಸರಳವಾದ ವಿಧಾನದಲ್ಲಿ. ತಮ್ಮ ಮೊಬೈಲ್ ಮೂಲಕ ಮಾಡುವುದು, ಡೆಸ್ಕ್ಟಾಪ್ ಮೂಲಕ ಸಹ ಮಾಡ್ಬೋದು ನಾವು. ಇಂಥ ಇನ್ನೂ ಇಂಟ್ರೆಸ್ಟ್ ಅನ್ಸೋದಕ್ಕೋಸ್ಕರ ನಮ್ಮ ಚಾನಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್.